ವೆಲ್ಕಮ್ ಟು ಉಮಾ ವ್ಲಾಗ್ಸ್. ಇವತ್ತು ನನ್ನ ಡೇ ರುಟೀನ್ ನಾನು ಶೇರ್ ಮಾಡ್ತಾ ಇದ್ದೀನಿ, ಅಂದ್ರೆ ನನ್ನ ಒಂದು ಡೇ ವ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಏನಂತಂದ್ರೆ, ಏನೋ ಉಗಾದಿ ಹಬ್ಬ ಬಂತು, ಸೊ ಮನೇನ ಒಂದು ರೌಂಡ್ ಡೀಪ್ ಕ್ಲೀನ್ ಮಾಡಬೇಕು, ಇವತ್ತು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನಮ್ಮನೇಲಿ ಏನು ತುಂಬಾ ಸಾಮಾನೆಲ್ಲ ಏನು ಇಲ್ಲ, ಮಾಡ್ಕೊಳ್ಬೋದು, ಬೇಗನೆ ಆಗತ್ತೆ. ಸೊ ಅದಕ್ಕೆ ವೀಕ್ ಡೇಸ್ ಅಲ್ಲಿ ಎಲ್ಲ ಟೈಮ್ ಇರಲ್ಲ, ಸೊ ವೀಕೆಂಡ್ ಅಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲೆಲ್ಲ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ ಆಲ್ರೆಡಿ, ವೆಡ್ನೆಸ್ಡೇಯಿಂದ ವರ್ಕ್ ಫ್ರಮ್ ಹೋಮ್ ಕೊಟ್ಟಿದ್ದಾರೆ. ಸೊ ಅವಾಗೆಲ್ಲ ನನಗೆ ಮಾಡೋಕ್ಕಾಗಿಲ್ಲ ಕೆಲಸ, ಸಟರ್ಡೆ ಎಲ್ಲ ರೆಸ್ಟ್ ತಗೊಂಡೆ. ಇವತ್ತು ಸಂಡೇ, ಇವತ್ತು ನನ್ನ ಹೋಮ್ ಕ್ಲೀನಿಂಗ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ನೀವೆಲ್ಲ ಆಗಲೇ, ನೀವು ಎಲ್ಲರೂ ಕೂಡ ಸ್ಟಾರ್ಟ್ ಮಾಡಿರ್ಬೋದು, ಹಬ್ಬ ಬರ್ತಾ ಇದೆ. ಸೊ ಬನ್ನಿ, ನಾನು ಮಾತಾಡೋದೆಲ್ಲ ಬೇಡ, ಬೇಗ ಎಲ್ಲ ಕೆಲಸ ಮಾಡಿಬಿಟ್ಟು ಅಡುಗೆ ಊಟ ಕೂಡ ಮಾಡ್ಕೊಳ್ಬೇಕು. ಫಸ್ಟು ಕ್ಲೀನಿಂಗ್ ಮುಗಿದ್ಬಿಟ್ರೆ ಫುಲ್ ಎಲ್ಲ ಕೆಲಸ ಆದಂಗಾಗತ್ತೆ. ಸೊ ಅದಕ್ಕೆ ಫಸ್ಟ್ ನಾನು ಕ್ಲೀನಿಂಗ್ನ ಸ್ಟಾರ್ಟ್ ಮಾಡ್ತೀನಿ. ಒಂದೇ ಸತಿನೇ ಇವತ್ತು ಲಂಚ್ ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ಎಲ್ಲ ಕ್ಲೀನಿಂಗ್ ಎಲ್ಲ. ನಾನು ಫಸ್ಟ್ ಆಗಿ ಟೇಬಲ್ ಇಂದ ನನ್ನ ಕೆಲಸನ ಸ್ಟಾರ್ಟ್ ಮಾಡ್ಕೊಂಡೆ. ಯಾಕೆ ಅಂತಂದ್ರೆ, ನಮ್ದು ಫಸ್ಟ್ ಬಂದು ಓಪನ್ ಕಿಚನ್ ಇದೆ, ಹಾಗೆ ಅಡ್ಗೆ ಮಾಡಿ ಏನಾದ್ರೂ ಸಾಮಾನು ಏನಾದ್ರು ಇತ್ತು ಅಂತಂದ್ರೆ ತಂದು ಆ ಟೇಬಲ್ ಮೇಲೆನೆ ಇಡ್ತೀವಿ. ಹಾಗೆ ಹೊರಗಡೆ ಹೋಗಿ ಬಂದು ಏನಾದ್ರೂ ಸಾಮಾನು ಇತ್ತು ಅಂತಂದ್ರೆ ಫಸ್ಟ್ ಎಲ್ಲ ಬಂದು ನಮ್ಮ ಮನೇಲಿ ಇಡೋದು ಬಂದು ಟೇಬಲ್ ಮೇಲೇನೆ. ಸೊ ಅದಕ್ಕೆ ನಾನು ಫಸ್ಟ್ ನಮ್ಮ ಮನೆ ಟೇಬಲ್ನ ಕ್ಲೀನ್ ಮಾಡ್ತಾ ಇದ್ದೀನಿ. ಈ ಟೇಬಲ್ನ ಕ್ಲೀನ್ ಮಾಡಿದ್ರೆ ಒಂದು ಅರ್ಧ ಕೆಲಸ ಮುಗಿದಿರೋ ಫೀಲಿಂಗ್ ನನಗೆ. ಸೊ ಅದಕ್ಕೆ ಫಸ್ಟ್ ಟೇಬಲ್ ಮೇಲೆ ಇರೋದನ್ನೆಲ್ಲ ತಕ್ಕೊಂಡು ಒಂದು ಕವರ್ ಅಲ್ಲಿ ಎಲ್ಲ ಬೇಡ್ದಾಗಿರೋದನ್ನೆಲ್ಲ ಹಾಕ್ತಾ ಇದ್ದೀನಿ. ಫಸ್ಟ್ ನಾನು ಟೇಬಲ್ ಇಂದಾನೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಏನು ಅಂತಂದ್ರೆ, ನಮ್ಮ ಮನೆ ಎಲ್ಲ ಬಂದು ಇರೋದು ವೈಟ್ ಕಲರ್ ಅಲ್ಲಿನೇ ಇದೆ, ಅದು ಲುಕ್ ಅಂಡ್ ಫೀಲ್ ತುಂಬಾನೇ ಚೆನ್ನಾಗಿರುತ್ತೆ ವೈಟ್ ಇರೋದ್ರಿಂದ. ಬಟ್ ಆದ್ರೆ ಅದನ್ನ ಮೇಂಟೈನ್ ಮಾಡೋದು ತುಂಬಾನೇ ಕಷ್ಟ, ಎಷ್ಟು ಕ್ಲೀನ್ ಆಗಿ ಇಟ್ಕೊಂಡ್ರು ಅಷ್ಟೇ ಹಂಗೆ ಧೂಳು ಬಂದು ಕೂತ್ರು ಅದು ತುಂಬಾ ಜಾಸ್ತಿ ಆಗಿ ಕಾಣುತ್ತೆ, ಸ್ವಲ್ಪ ಇದ್ರು ತುಂಬಾ ಜಾಸ್ತಿ ಕಾಣುತ್ತೆ. ಸೊ ಅದನ್ನ ಯಾವಾಗ್ಲೂ ತೆಗಿತಾ ಇರ್ಬೇಕು, ಕ್ಲೀನ್ ಮಾಡ್ತಾನೆ ಇರ್ಬೇಕು. ವೈಟ್ ಬಿಟ್ಟು ಬೇರೆ ಕಲರ್ ಇದ್ರೆ ಅದಷ್ಟಾಗಿ ಧೂಳೆಲ್ಲ ಕಾಣೋದಿಲ್ಲ, ಈ ವೈಟ್ ಇರೋದ್ರಿಂದ ಅದು ಜಾಸ್ತಿ ಕಾಣಿಸುತ್ತೆ. ಏನಾದ್ರು ಒಂಚೂರು ಚಲ್ತು ಅಂದ್ರೂ ಆಯ್ತು, ಏನಾದ್ರು ಅರಿಶಿನ ಆತರದ್ ಏನಾದ್ರು ಚೆಲ್ಲಿದ್ರೆ ಆಯ್ತು, ಫುಲ್ ಜಾಸ್ತಿ ಆಗಿ ಕಾಣುತ್ತೆ. ಅದಕ್ಕೆ ಯಾವಾಗ್ಲೂ ಮನೇನ ಕ್ಲೀನ್ ಆಗಿ ಇಟ್ಕೊಳ್ಳೋದೇ ಒಂದ್ ದೊಡ್ಡ ಟಾಸ್ಕು. ಈಗ ಟೇಬಲ್ ಎಲ್ಲ ಮಾಡಿದ್ದಾಯ್ತು, ಸೊ ನಾನು ಶೆಲ್ಫ್ ಅಲ್ಲಿ ಇರುವಂತ ಸಾಮಾನ್ ಎಲ್ಲ ತೆಗೆದು ಹೊರಗಡೆ ಇಟ್ಕೊಳ್ತಾ ಇದ್ದೀನಿ. ಅನ್ಕೊಳ್ತೀನಿ ದಿನ ಕೆಲಸ ಮಾಡೋಣ ಮಾಡೋಣ ಅಂತ ಹೇಳಿ. ಆದ್ರೆ ಏನಾಗುತ್ತೆ ಅಂತಂದ್ರೆ, ವೀಕ್ ಡೇಸ್ ಅಲ್ಲಿ ಒಂದ್ರೂ ಟೈಮೇ ಇರೋದಿಲ್ಲ, ಮಾಡಕ್ಕಾಗಲ್ಲ. ಸಾಟರ್ಡೆ ಮಾಡೋಣ ಅಂತ ಅನ್ಕೊಳ್ತೀನಿ, ಇರ್ಲಿ ಬಿಡು ರೆಸ್ಟ್ ತಗೊಂಡು ಸಂಡೆ ಮಾಡೋಣ ಅಂತ ಹೇಳಿ ಮುಂದೋಗುತ್ತೆ. ಅದೇ ರೀತಿ ಸಂಡೆ ಏನಾಗುತ್ತೆ ಅಂತಂದ್ರೆ, ಎದ್ದೇಳೋದು ಲೇಟ್ ಆಗುತ್ತೆ, ಆಮೇಲೆ ಫಸ್ಟ್ ಟಿಫನ್ ಮಾಡೋಣ ಅಂತ ಅನ್ಸುತ್ತೆ, ತಿಂದ್ಮೇಲೆ ಹಂಗೆ ಒಂದ್ ಫಿಲಿಂ ನೋಡೋಣ ಅಂತ ಅನ್ಸುತ್ತೆ. ಹಂಗೆ ಅದು ಈ ಒಂದ್ ಸ್ವಲ್ಪ ಲೇಸಿನೆಸ್ ಆಯ್ತು ಅಂತಂದ್ರೆ, ಬೆಳಗ್ಗೆ ಲೇಸಿ ಇತ್ತು ಅಂತಂದ್ರೆ ಮುಗ್ದೋಯ್ತು, ಹೋಲ್ ಡೇ ಲೇಸಿನೆಸ್ ಅಲ್ಲೇ ಕಳ್ದೋಗ್ಬಿಡುತ್ತೆ. ನನ್ಗಂತರೂ ಹಂಗೆ ಆಗತ್ತೆ ಪ್ರತಿ ಸತಿನು. ಅಟ್ ಲೀಸ್ಟ್ ಈ ಒಂದು ಹಬ್ಬ ಹುಣ್ವಿ ಬಂದಾಗೆಲ್ಲ ನಮ್ಮ ಮನೆಯೇನಾದ್ರೂ ನಾವು ಕ್ಲೀನ್ ಮಾಡ್ಕೊಳಕ್ಕೆ ಒಂದು ಒಂದು ಹಬ್ಬ ಆದವಾದ್ರು ಬಂದಾಗ ಸ್ವಲ್ಪ ಕ್ಲೀನ್ ಮಾಡ್ತೀವಿ. ಈಗ ನಾನು ಶೆಲ್ಫ್ ಅಲ್ಲಿ ಮೇಲೆ ಶೆಲ್ಫ್ ಅಲ್ಲಿ ಇರುವಂತ ಎಲ್ಲ ಸಾಮಾನ ತೆಗೆದು ಪಕ್ಕಕ್ಕೆ ಇಟ್ಕೊಳ್ತಾ ಇದ್ದೀನಿ. ನ್ಯೂಸ್ ಪೇಪರ್ ಹಾಕಿ ಇಟ್ಕೊಂಡಿದ್ದೀನಿ, ಯಾಕೆ ಅಂತಂದ್ರೆ ಏನಾದ್ರೂ ಚೆಲ್ಲಿದ್ರೆ ಮತ್ತೆ ಅದನ್ನೆಲ್ಲ ತೆಗಿಯಕ್ ತುಂಬಾ ಕಷ್ಟ ಆಗತ್ತೆ ಅಂತ ಹೇಳಿ. ಈಗ ನಾನು ಬಕೆಟ್ ಅಲ್ಲಿ ಸ್ವಲ್ಪ ನೀರು ಇಟ್ಕೊಂಡು ಒರೆಸ್ತಾ ಇದ್ದೀನಿ. ನನಗೆ ಚಿಕ್ಕೋಳಿದ್ದಾಗಿಂದನು ಅಷ್ಟೇ, ಏನಂತಂದ್ರೆ ನನಗೆ ಇಂಟ್ರೆಸ್ಟ್ ಇರೋದು ಬಂದು ಅಡುಗೆ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇದೆ, ಹಾಗೆ ಪಾತ್ರೆ ತೊಳೆಯೋದ್ರಲ್ಲಿ ಇಂಟ್ರೆಸ್ಟ್ ಇದೆ. ಅವೆರಡೇ ನನ್ನ ಅಚ್ಚುಮೆಚ್ಚಿನ ಕೆಲಸಗಳು. ಇನ್ನು ಉಳ್ಕಿದ್ದು ಈ ತರ ಮನೆ ಕ್ಲೀನ್ ಮಾಡೋದು ಅದೆಲ್ಲ ನನ್ಗೆ ಅಷ್ಟಾಗಿ ಇಷ್ಟ ಆಗಲ್ಲ, ಅದೇನು ಚಿಕ್ಕೋಳಿಂದನು ಅದ್ರ ಮೇಲೆ ನನ್ಗೆ ಅಷ್ಟು ಒಲವಿಲ್ಲ. ಆದ್ರೆ ನಾನು ಮಾಡೋದೇ ಇಲ್ಲ ಅಂತ ಏನಿಲ್ಲ, ಖಂಡಿತವಾಗ್ಲು ನಾನು ಕೂಡ ಮಾಡ್ತೀನಿ. ಆದ್ರೆ ಒಂದು ಟೈಮ್ ಬರೋವರೆಗೂ ಏ ಇರ್ಲಿ ಬಿಡು, ಆಮೇಲೆ ಮಾಡಿದ್ರಾಯ್ತು, ಬರ್ಲಿ ಬಿಡು, ಯಾರಾದ್ರೂ ಬಂದಾಗ ಮಾಡಿದ್ರೆ ಆಯ್ತು, ಯಾರಾದ್ರೂ ಬರ್ತಾರೆ ಅಂದಾಗ ನಾನು ಅವಾಗ ಕ್ಲೀನ್ ಮಾಡಕ್ಕೆ ಹೋಗ್ತೀನಿ. ಅದೆಲ್ಲವೂ ನನಗೆ ತಪ್ಪು ಅಂತ ಗೊತ್ತು, ಆದ್ರೂ ಅದೇನ ನಮ್ಮ ಮನೇಲಿ ಇರೋದು ಇಬ್ರೇ ನಾವು, ಸೊ ಹಂಗಾಗಿ ಇರ್ಲಿ ಬಿಡು, ಯಾರಾದ್ರೂ ಬಂದಾಗೆ ಮಾಡ್ಕೊಳ್ಳೋಣ, ಏನ್ ಯಾರು ಇಲ್ವಲ್ಲ ನೋಡೋದಕ್ಕೆ ಅನ್ನೋದು ಕೂಡ ಸ್ವಲ್ಪ ಜಾಸ್ತಿನೇ ಇದೆ. ಹಂಗಾಗಿ ಕ್ಲೀನ್ ಮಾಡೋದು ಎಲ್ಲ ಅಪರೂಪ ಅಂತ ಏನಲ್ಲ ಮಾಡ್ತೀನಿ, ಆದ್ರೆ ಫುಲ್ ಡೀಪ್ ಕ್ಲೀನ್ ಎಲ್ಲ ಮಾಡಕ್ಕೆ ಹೋಗಲ್ಲ. ಮುಂಚೆ ನಾನು ವ್ಲಾಗ್ಸ್ ಎಲ್ಲ ಸ್ಟಾರ್ಟ್ ಮಾಡೋಕಿನ ಮುಂಚೆ ಏನಾಗ್ತಿತ್ತು ಅಂತಂದ್ರೆ, ನಮ್ಮ ಸ್ವಲ್ಪ ಜನ ಫ್ರೆಂಡ್ಸ್ ಇದ್ರು, ಒಂಥರ ಫ್ಯಾಮಿಲಿ ತರನೇ ಇದ್ವಿ. ವೀಕೆಂಡ್ಸ್ ಅಲ್ಲೆಲ್ಲ ನಾವು ಅವ್ರ ಮನೆಗೆ ಹೋಗೋದು, ಅವ್ರು ನಮ್ಮ ಮನೆಗೆ ಬರೋದು, ಎಲ್ಲ ಒಂಥರ ಚೆನ್ನಾಗಿರ್ತಾ ಇತ್ತು. ಅವಾಗ ಬಂದಾಗ ಏನಾಗ್ತಿತ್ತು ಅಂತಂದ್ರೆ, ಸುಮಂತ್ ಅವ್ರ ಫ್ರೆಂಡ್ಸ್ ಬರ್ತಾ ಇದಾರೆ ಅಂತಂದ್ರೆ ಅವರೇ ಕ್ಲೀನ್ ಮಾಡ್ತಾ ಇದ್ರು ಮನೆನ. ಅವಾಗ ನಾನಂದ್ರೂ ತಲೆನೆ ಹಾಕ್ತಾ ಇರ್ಲಿಲ್ಲ, ಮಾಡ್ಲಿ ಬಿಡು ಅಂತೇಳಿ ಸುಮ್ಮನೆ ಬಿಟ್ಬಿಡ್ತಾ ಇದ್ದೆ. ಅದೇ ರೀತಿಯಾಗಿ ನನ್ನ ಫ್ರೆಂಡ್ಸ್ ಯಾರಾದ್ರೂ ಮನೆಗೆ ಬಂದ್ರೆ ಇದ್ರೆ ಕೂಡ ಅಷ್ಟೇ, ನಾನೇ ಮಾಡ್ಬೇಕಾಗಿತ್ತು, ಅವರು ಏನಾದ್ರಲ್ಲಿ ತಲೆನೆ ಹಾಕ್ತಾ ಇರ್ಲಿಲ್ಲ. ಸೊ ಇಬ್ರು ಮಾಡ್ತಾ ಇದ್ವಿ ನಾವು, ಅಂದ್ರೆ ನಮ್ ಫ್ರೆಂಡ್ಸ್ ಬರ್ತಾರೆ ಮನೆಗೆ ಯಾರಾದ್ರೂ ಬರ್ತಾರೆ ಅಂದಾಗ ಮಾತ್ರನೇ ಮಾಡ್ತಾ ಇದ್ವಿ, ಸುಮ್ಮನೆ ಬೇರೆ ಟೈಮಲ್ಲೆಲ್ಲ ಮಾಡ್ತಾ ಇರ್ಲಿಲ್ಲ.
ನನ್ ಬ್ಲಾಗ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಅವರೆಲ್ಲ ಇದ್ರು, ಈಗ ಅವರೆಲ್ಲ ಇಂಡಿಯಾಗೆ ಮೂವ್ ಆಗಿದ್ದಾರೆ. ಸೊ ಇವಾಗ ಬರೋರು ಹೋಗೋರು ಎಲ್ಲ ಕಡಿಮೆ ಆಗಿದೆ ನಮ್ಮ ಮನೆಗೆ. ಸೊ ನಮ್ಮಿಬ್ರು ಕೆಲಸನೂ ಕಡಿಮೆ ಆಗ್ಬಿಟ್ಟಿದೆ, ಸ್ವಲ್ಪ ಸೋಂಬೇರಿತನ ಜಾಸ್ತಿ ಆಗಿದೆ. ಇತ್ತೀಚಿಗಂತೂ ನಾನು ಕ್ಲೀನ್ ಮಾಡೇ ಇರ್ಲಿಲ್ಲ, ಇಷ್ಟೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡಿರ್ಲಿಲ್ಲ. ಮೊನ್ನೆ ಅಮ್ಮ ಅಪ್ಪ ಬಂದಾಗ ಅಮ್ಮನೆ ಎಲ್ಲ ಫ್ರಿಜ್ಜು ಎಲ್ಲ ಸ್ವಲ್ಪ ಕ್ಲೀನ್ ಮಾಡಿಟ್ಟು ಹೋಗಿದ್ರು, ಇನ್ನು ಉಳ್ಕಿದ್ದು ಇವಾಗ ನಾನು ಮಾಡ್ಕೊಳ್ತಾ ಇದ್ದೀನಿ. ಇದು ಎಷ್ಟೇ ಮಾಡಿದ್ರು ಅಷ್ಟೇ, ಅಮ್ಮ ಬಂದಾಗೂ ಇದನ್ನೆಲ್ಲ ತೆಗೆದು ಮಾಡಿ ಕೊಟ್ಟಿದ್ರು ಶೆಲ್ಫ್ ಎಲ್ಲ ಕ್ಲೀನು. ಆದ್ರೂ ಅಷ್ಟೇ ನೋಡಿ, ಸ್ವಲ್ಪ ದಿನಕ್ಕೆ ಹಿಂಗಾಗಿದೆ. ಮತ್ತೆ ಮತ್ತೆ ಮಾಡ್ತಾ ಇರೋದೇ ಒಂದು ದೊಡ್ಡ ಕೆಲಸ ನೋಡಿ, ಮನೆ ಕೆಲಸ ಎಷ್ಟು ಮಾಡಿದ್ರು ಮುಗಿಲಾರ್ದೆ ಇರೋಂತ ಕೆಲಸ. ಹಂಗಂತ ಲೇಸಿನೆಸ್ ಬಂದ್ರೆ ಈ ಕೆಲಸ ಆಗೋದಿಲ್ಲ, ಮಾಡ್ತಾನೆ ಇರಬೇಕು. ಮನೇಲಿ ನಾವು ನೀರ್ ಕುಡಿಯೋದಕ್ಕೆಲ್ಲ ಬಳಸೋದು ತಾಮ್ರದ ಮಗ್ನೆ ಬಳಸ್ತೀವಿ. ಸೊ ಇದನ್ನ ಒಂತರು ಯಾವಾಗ್ಲೂ ತೊಳಿತಾನೆ ಇರಬೇಕು, ಇಲ್ಲ ಸ್ವಲ್ಪ ಒಂದ್ 3-4 ದಿನ ಬಿಟ್ಬಿಟ್ರೆ ಇದ್ರ ಮೇಲೆ ಕಲೆ ಎಲ್ಲ ಕೂಡಕ್ಕೆ ಸ್ಟಾರ್ಟ್ ಆಗತ್ತೆ. ಸೊ ನಾನು ಇದಕ್ಕೆಲ್ಲ ಬಳಸೋದು ಪೀತಾಂಬರಿ ಪುಡಿನ ಹಾಕ್ಬಿಟ್ಟೆ ತೊಳಿತೀನಿ. ಈಗ ನೆಕ್ಸ್ಟ್ ಶೆಲ್ಫ್ ಅಲ್ಲಿ ಸ್ಪೂನ್ ಎಲ್ಲ ಇಡೋದಕ್ಕೆ ಕೊಟ್ಟಿದ್ದಾರೆ, ಇದನ್ನ ತೊಳಿತಾ ಇದ್ದೀನಿ. ನಮ್ಮ ಅಪಾರ್ಟ್ಮೆಂಟ್ ಅಲ್ಲಿ ನನ್ನ ಒಬ್ಬ ಫ್ರೆಂಡ್ ಇದ್ದಾಳೆ, ಅವಳ ನೋಡಿದ್ರೆ ನಂಗೆ ತುಂಬಾನೇ ಖುಷಿ ಆಗತ್ತೆ. ಅವಳು ಕೂಡ ಜಾಬ್ ಮಾಡ್ತಾಳೆ, ಬಟ್ ಆದ್ರೆ ಮನೇನ್ ಕೂಡ ಅಷ್ಟೇ ಕ್ಲೀನ್ ಆಗಿ ಇಟ್ಕೊಂಡಿದ್ದಾಳೆ. ದಿನ ಬೆಳಗ್ಗೆ ಎದ್ಬಿಟ್ಟು ರಂಗೋಲಿ ಎಲ್ಲ ಹಾಕಿ ಒಂಥರ ಎಲ್ಲ ಮನೇನು ಕ್ಲೀನ್ ಆಗಿ ಇಟ್ಕೊಳ್ತಾಳೆ ಅವಳು. ನಂಗೆ ಅದನ್ನೆಲ್ಲ ನೋಡಿದಾಗ ತುಂಬಾ ಖುಷಿ ಆಗತ್ತೆ, ನಾನು ಕೂಡ ಮೋಟಿವೇಟ್ ಆಗ್ತೀನಿ ಅವಳಂಗೆ ಇಟ್ಕೊಳ್ಬೇಕು ಅಂತ ಹೇಳಿ. ಕೆಲವೊಮ್ಮೆ ನಾನು ಕೂಡ ಮಾಡ್ತೀನಿ, ಬಟ್ ದಿನ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ. ಯಾಕಂದ್ರೆ ಬೆಳಗ್ಗೆ ರಾತ್ರಿ ಬರೋದು ಕೂಡ ಸ್ವಲ್ಪ ಲೇಟ್ ಆಗುತ್ತೆ, ಮತ್ತೆ ಬೆಳಗ್ಗೆ ಎದ್ದು ಅಡುಗೆ ಎಲ್ಲ ಮಾಡ್ಕೊಂಡು ಹೋಗ್ಬೇಕು, ಇಲ್ಲಿ ಹೊರಗಡೆ ಕೂಡ ಏನ್ ಸಿಗಲ್ಲ. ಸೊ ನಾವು ಬಾಕ್ಸ್ ನ ಒಯ್ಯಲೇಬೇಕಾಗತ್ತೆ, ಸೊ ಅಡುಗೆ ಮಾಡೋದ್ರಲ್ಲಿ ಟೈಮ್ ಆಗ್ಬಿಡತ್ತೆ. ಬಟ್ ಅವಳ ಮನೆಗೆ ಹೋದಾಗ ತುಂಬಾ ಒಂಥರ ಅವಳ ಮೇಲೆ ರೆಸ್ಪೆಕ್ಟ್ ಮನೋಭಾವ ಬರತ್ತೆ, ತುಂಬಾ ಕ್ಲೀನ್ ಆಗಿ ಇಟ್ಕೊಂಡಿರ್ತಾಳೆ. ಅಂದ್ರೆ ಏನವ್ರ ಮನೆಗೆ ಹೋದ್ರೆ ಒಂದು ಒಂಥರ ಮನ್ಸಿಗೆ ನೆಮ್ಮದಿ ಸಿಗತ್ತೆ ಅಂತ ಅಂತಾರೆ ನೋಡಿ, ಅದೇ ರೀತಿ ಫೀಲ್ ಆಗತ್ತೆ. ಸೊ ಅವಾಗ ಅನ್ಕೊಳ್ತೀನಿ ನಾನು ನನ್ನ ಮನೆ ಹಿಂಗೆ ಕ್ಲೀನ್ ಆಗಿ ಇಟ್ಕೊಳ್ಬೇಕು ಅಂತ ಹೇಳಿ. ಒಬ್ಬೊಬ್ರನ್ನ ನೋಡಿ ಒಂದೊಂದು ಕಲಿಯೋದಿರುತ್ತೆ, ಅವಳ ನೋಡಿದಾಗ ನನ್ಗೆ ಅನ್ಸತ್ತೆ ಸೊ ನಾನು ಕೂಡ ಹಿಂಗೆ ಇಟ್ಕೊಳ್ಬೇಕು ಅಂತ ಹೇಳಿ. ನೋಡಿ ಆ ತರದೆಲ್ಲ ಫ್ರೆಂಡ್ಸ್ ಇದ್ರೆ ನಾವು ಕೂಡ ತುಂಬಾ ಚೆನ್ನಾಗಿ ಮೋಟಿವೇಟ್ ಆಗ್ಬೋದು. ಅಟ್ಲೀಸ್ಟ್ ಬೇರೆಯವ್ರನ್ನ ನೋಡಿದಾಗಾದ್ರೂ ನಾವು ಮಾಡ್ತಾ ಇರೋ ತಪ್ಪು ನಮಗ್ ಗೊತ್ತಾಗತ್ತೆ. ನಮ್ಮ ಮನೇಲೆಲ್ಲ ಏನಾಗುತ್ತೆ ಅಂತಂದ್ರೆ, ಯಾರಾದ್ರೂ ಬರ್ತಾರೆ ಅಂದಾಗ ಮಾತ್ರನೇ ಮನೆಯನ್ನ ಕ್ಲೀನ್ ಮಾಡಕ್ಕೆ ಹೋಗ್ತಿವಿ. ಸೊ ಏನಂತಂದ್ರೆ, ಗಡ್ಡಕ್ಕೆ ಬೆಂಕಿ ಹತ್ತಿದಾಗೇನೆ ಬಾವಿಗೆ ನೀರ್ ತೋಡ್ತಾರೆ ನೋಡಿ, ಅದೇ ರೀತಿ ಆಗತ್ತೆ ನಮ್ಮ ಮನೇಲಿ. ಯಾವಾಗ್ಲೂ ಕ್ಲೀನ್ ಆಗಿಟ್ರೆ ಈ ಒಂದು ಸಮಸ್ಯೆನೆ ಬರೋದಿಲ್ಲ. ಏನಂದ್ರೆ ಅಲ್ಲಿರೋ ತಗೊಂಡು ಅಲ್ಲೇನೇ ಇಟ್ಬಿಡ್ತೀವಿ. ಒಬ್ಬರನೇ ಮಾಡೋದಂತಂದ್ರೆ ಆಗಲ್ಲ, ಎಲ್ಲರೂ ಸೇರಿ ಮಾಡಿದಾಗ ಮಾತ್ರನೇ ಮನೆ ಕ್ಲೀನ್ ಆಗಿರುತ್ತೆ. ತಗೊಂಡಿರೋದನ್ನ ಕರೆಕ್ಟ್ ಆಗಿ ಜಾಗದಲ್ಲಿ ಇಡಬೇಕು, ಬಟ್ ಆದ್ರೆ ಏನಾಗುತ್ತೆ, ಅರ್ಜೆಂಟ್ ಅಲ್ಲಿ ತಗೊಂಡಿರ್ತೀವ ಅಲ್ಲೇ ಮಾಡಿ ಅಲ್ಲೇ ಇಟ್ಬಿಟ್ಟಿರ್ತೀವಿ, ಮತ್ತದನ್ನ ಮತ್ತೆ ರಾತ್ರಿ ಬಂದು ಅದನ್ನ ಇಡೋಷ್ಟು ನಮ್ಗೆ ಪೇಷನ್ಸೇ ಇರೋದಿಲ್ಲ, ಪೇಷನ್ಸ್ ಔಟ್ ಆಗ್ಬಿಟ್ಟಿರುತ್ತೆ. ಇರ್ಲಿ ಬಿಡು, ಆಮೇಲೆ ಇಟ್ಕೊಂಡ್ರೆ ಆಯ್ತು, ಆಮೇಲೆ ಇಟ್ಕೊಂಡ್ರೆ ಆಯ್ತು ಅಂತಾನೆ ಅನ್ಸ್ತಾ ಇರತ್ತೆ. ಅದೇ ರೀತಿ ಮಾಡೋದ್ರಿಂದ ಒಟ್ಟಿಗೆ ಎಲ್ಲ ಕೆಲ್ಸನು ನಮ್ಗೆ ಒಂದೇ ದಿವಸ ಮಾಡ್ಬೇಕಾಗಿರುವಂತ ಪರಿಸ್ಥಿತಿ ಬರುತ್ತೆ. ನನ್ಗೊಂದೇ ಇದೇ ತರ ಆಗತ್ತಾ, ನಿಮ್ಮೆಲ್ಲರಿಗೂ ಇದೇ ತರ ಆಗತ್ತಾ ನನ್ಗೆ ಕಮೆಂಟ್ ಅಲ್ಲಿ ತಿಳಿಸಿ. ನೀವು ಎಲ್ಲ ಹಬ್ಬದ ಕ್ಲೀನಿಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ರ ಆಯ್ತಾ, ಅವಾಗ್ಲೇ ಹಬ್ಬದ ಪ್ರಿಪ್ರೇಷನ್ ಎಲ್ಲ ಹೆಂಗ್ ನಡೆದಿದೆ? ಇವಾಗ ಗೊತ್ತು ನನ್ಗೆ ಹಬ್ಬ ಎಲ್ಲ ಏನು ತುಂಬಾ ಜೋರಾಗಿ ಮಾಡಕ್ ಆಗಲ್ಲ ಈ ಒಂದು ಸಂದರ್ಭದಲ್ಲಿ, ಆದ್ರೆ ಮನೆ ಕ್ಲೀನ್ ಮಾಡ್ಕೊಳಕ್ಕೆಲ್ಲ ಏನ್ ತೊಂದರೆ ಇಲ್ಲ. ಬೇರೆದೇನೂ ಅಲ್ಲ, ಮನೆಯನ್ನ ಕ್ಲೀನ್ ಆಗಿ ಮಾಡ್ಕೊಳ್ಬಹುದು ಅಟ್ಲೀಸ್ಟ್ ಒಂದು ಹಬ್ಬದ ಹೆಸರಲ್ಲಾದ್ರೂ. ನಾನು ಮಿಕ್ಸಿ ತೊಳೆಯೋದಕ್ಕೆ ಏನ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ನೀರ್ ಇಟ್ಕೊಂಡಿದೀನಿ, ಆ ನೀರಲ್ಲಿ ಸ್ವಲ್ಪ ಡಿಶ್ ವಾಶ್ ನ ಹಾಕೊಂಡಿದೀನಿ. ನಿಮ್ ಮನೇಲಿ ಯಾವ್ದು ಬಳಸ್ತೀರಾ ನೋಡಿ, ಅದೇ ಡಿಶ್ ವಾಶ್ ನ ನೀವು ಹಾಕೊಳ್ಬಹುದು. ಆಮೇಲೆ ನಾನು ಬೇಕಿಂಗ್ ಸೋಡಾನ ಹಾಕೊಳ್ತಾ ಇದ್ದೀನಿ, ಅಂದ್ರೆ ಮಿರ್ಚಿಗೆಲ್ಲ ನೀವು ಬಳಸ್ತೀರಾ ನೋಡಿ, ಅದನ್ನ ಆ ಬೇಕಿಂಗ್ ಸೋಡಾನೇ ನಾನು ಹಾಕೊಂಡಿದ್ದೀನಿ. ಸೊ ಅದನ್ನೆಲ್ಲ ಹಾಕೊಂಡು ಕಲ್ಸ್ಕೊಂಡು ಮಿಕ್ಸಿನ ತೊಳೆದ್ರೆ ಆಯ್ತು. ಎಷ್ಟೇ ದಿನದ ಕಲೆಗಳಿದ್ರು ಮಿಕ್ಸಿ ಫುಲ್ ಪಳ ಪಳ ಅಂತ ಹೇಳಿ ಹೊಳೆಯೋಂಗಾಗತ್ತೆ. ಸೊ ನಾನು ಕೂಡ ಇವಾಗ ತಿಕ್ತಾ ಇದ್ದೀನಿ ಮಿಕ್ಸಿನ. ದಿನ ನಾನು ಮೇಲೆ ಮೇಲೆ ಅಷ್ಟೇ ಮಾಡ್ಕೊಳ್ತೀನಿ ವೀಕೆಂಡ್ಸ್ ಅಲ್ಲಿ, ಆದ್ರೆ ಡೀಪ್ ಕ್ಲೀನಿಂಗ್ ಅಂತ ಹೇಳಿ ಹೋಗೋದಿಲ್ಲ. ವರ್ಕ್ ಫ್ರಮ್ ಹೋಮ್ ಕೊಟ್ಟು ನಾವು ಡೀಪ್ ಕ್ಲೀನಿಂಗ್ ಮಾಡ್ಕೊಳಕು ಒಂಥರ ಹೆಲ್ಪ್ ಆಯ್ತು ಅನ್ಬೋದು. ನಮ್ಮ ಮನೇಲಿ ನಾವಿಬ್ರು ಸೇರಿನೇ ಕೆಲಸ ಮಾಡೋದು, ಏನು ಒಬ್ಳೇ ಮಾಡ್ತೀನಿ ಅಂತ ಏನು ಇಲ್ಲ, ಅವ್ರು ಕೂಡ ನನ್ಗೆ ಹೆಲ್ಪ್ ಮಾಡ್ತಾರೆ. ನಮ್ಗೆ ಯಾವಾಗ ಇಂಟ್ರೆಸ್ಟ್ ಬರುತ್ತೋ ನಾವು ಅವಾಗ ಮಾಡ್ತೀವಿ ಸಪ್ರೇಟ್ ಆಗಿ, ಬಟ್ ಹಬ್ಬ ಅಂತ ಎಲ್ಲ ಬಂದಾಗ ಮಾಡ್ಬೇಕು ಆಗಿ ಅಂತ ಬಂದಾಗ ನಾವಿಬ್ರು ಸೇರಿನೇ ಮಾಡೋದು. ನಿಮ್ಮ ಮನೆಯಲ್ಲೆಲ್ಲ ಯಾವ ತರ ನೀವ್ ಮಾಡ್ತೀರಾ, ಅಥವಾ ನಿಮ್ಮ ಗಂಡಂದ್ರು ನಿಮ್ಗೆ ಹೆಲ್ಪ್ ಮಾಡ್ತಾರಾ, ಅಥವಾ ನಿಮ್ಮ ಅತ್ತೆ ಮಾವ ಯಾರು ನಿಮ್ಮ ಮನೇಲಿ ಇರ್ತಾರೋ ಅವರೆಲ್ಲ ಹೆಲ್ಪ್ ಮಾಡಿ ಎಲ್ಲರೂ ಸೇರಿ ಮಾಡ್ಕೊಳ್ತೀರಾ, ಅಥವಾ ನೀವ್ ಒಬ್ರೇನೆ ಮಾಡ್ತಿರೋ ಅನ್ನೋದನ್ನ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ.
ಒಬ್ಬೊಬ್ರಿಗೆ ತುಂಬಾನೇ ಇಂಟ್ರೆಸ್ಟ್ ಇರುತ್ತೆ ಮನೆ ಕ್ಲೀನಿಂಗ್ ಬಗ್ಗೆ. ಅವ್ರು ಯಾವಾಗ್ಲೂ ಈ ಮನೇನ ಒಂಥರ ಕ್ಲೀನ್ ಮಾಡ್ಕೊಳ್ತಾನೆ ಇರ್ತಾರೆ. ಅದೊಂಥರ ಅವ್ರಿಗೆ ಹ್ಯಾಬಿಟ್, ಅದು ಅವ್ರಿಗೊಂಥರ ಮನೆ ಕ್ಲೀನ್ ಆಗಿಲ್ಲ ಅಂತಂದ್ರೆ ಕಂಫರ್ಟೇ ಇರೋದಿಲ್ಲ. ನಮಗೂ ಅಷ್ಟೇ, ಮನೆ ಕ್ಲೀನ್ ಆಗಿಲ್ಲ ಅಂತಂದ್ರೆ ಕಂಫರ್ಟ್ ಇರೋದಿಲ್ಲ. ಮನೆ ಕ್ಲೀನ್ ಆಗಿತ್ತು ಅಂತಂತಂದ್ರೆ ಮನ್ಸಿಗೆ ಅದೊಂಥರ ನೆಮ್ಮದಿ. ಆದ್ರೆ ಮಾಡಕ್ ಆಗ್ಬೇಕು ಅಷ್ಟೇ. ಒಂದ್ಸತಿ ಕ್ಲೀನ್ ಮಾಡದ್ಮೇಲೆ ಏನಾಗುತ್ತೆ ಅಂತಂದ್ರೆ ಅದನ್ನ ಮೇಂಟೈನ್ ಮಾಡ್ಕೊಂಡು ಹೋಗೋದನ್ನು ತುಂಬಾ ಒಂದು ಕೆಲ್ಸನೇ. ಅದು ಒಂದಿವಸ ಮಾಡ್ಬಿಡ್ತೀವಿ ಎಲ್ಲ ಕ್ಲೀನು, ಮತ್ತೆ ಆಮೇಲೆ ಮರುದಿವಸದಿಂದ ಮತ್ತೆ ಯಥಾಸ್ಥಿತಿಗೆ ಬಂದ್ಬಿಟ್ಟಿರತ್ತೆ ಮನೆ. ಯಾವಾಗ್ಲೂ ಈ ಒಂದು ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು. ಸೊ ಒಬ್ಬೊಬ್ರಿಗೆ ಅಲ್ಲಿ ತುಂಬಾ ಇಂಟ್ರೆಸ್ಟ್ ಇರುತ್ತೆ, ಅಂತವ್ರು ಯಾವಾಗ್ಲೂ ಮನೇನ ಚೆನ್ನಾಗಿ ಇಟ್ಕೊಂಡಿರ್ತಾರೆ. ಅವ್ರ ಮನೆಗೆ ಹೋದ್ರೆ ಒಂದೊಂದರ ಖುಷಿ ಆಗತ್ತೆ ನಮ್ಗೆ, ಏನಿ ಚೆನ್ನಾಗಿ ಇಟ್ಕೊಂಡಿದ್ರಲ್ಲ ಅಂತ ಅನ್ಸತ್ತೆ. ಸೊ ಆ ತರದ್ದು ನಿಜವಾಗ್ಲು ನನ್ಗೂ ಅವರೆಲ್ಲ ನೋಡಿದಾಗ ಅನ್ಕೊಳ್ತೀನಿ ನಾನು ಹಿಂಗೆಲ್ಲ ಇಟ್ಕೊಳ್ಬೇಕು ಅಂತ ಹೇಳಿ. ಏನೋ ಒಬ್ಬೊಬ್ರು ಸ್ವಭಾವ ಒಂದೊಂದ್ ತರ ಇರುತ್ತೆ, ಒಬ್ಬೊಬ್ರ ಇಂಟ್ರೆಸ್ಟ್ ಒಂದೊಂದ್ ತರ ಇರುತ್ತೆ. ನೋಡಿ ನಮ್ಮ ಮಿಕ್ಸಿ ಆ ತರ ಪಳ ಪಳ ಹೊಳಿತಾ ಇದೆ ಅಂತ ಹೇಳಿ. ನಾನು ಇವಾಗ ಅದೇ ಏನ್ ಲಿಕ್ವಿಡ್ ನ ಕಲ್ಸ್ಕೊಂಡಿದ್ದೆ ನೋಡಿ, ಅಂದ್ರೆ ಬೇಕಿಂಗ್ ಸೋಡಾ ಮತ್ತೆ ಡಿಶ್ ವಾಶ್, ಅದನ್ನೇ ನಾನು ನನ್ನ ಕಿಚನ್ ಕೌಂಟರ್ ಟಾಪ್ ನ ಕೂಡ ಕ್ಲೀನ್ ಮಾಡ್ತಾ ಇದ್ದೀನಿ, ಹಾಗೆ ಎಲೆಕ್ಟ್ರಿಕ್ ಸ್ಟವ್ ನ ಕೂಡ ಅದರಿಂದನೇ ಕ್ಲೀನ್ ಮಾಡ್ತಾ ಇದ್ದೀನಿ. ಈಗ ನಾನು ಅದೆಲ್ಲ ಏನ್ ತೊಳೆದಿದ್ದೆ ನೋಡಿ ಒಳಗಡೆ, ಅದನ್ನೆಲ್ಲ ತಗೊಂಡ್ ಬಂದು ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದೀನಿ. ಇವಾಗ ನಾನು ಗ್ಲಾಸ್ ನ ಒರೆಸ್ತಾ ಇದ್ದೀನಿ. ನಮ್ಮ ಮನೇಲಿ ಏನು ಅಂತಂತಂದ್ರೆ ಎಲ್ಲವೂ ವೈಟ್ ಕಲರ್ ಇದಾವೆ, ಹಾಗೆ ಗ್ಲಾಸ್ ಜಾಸ್ತಿ ಇದೆ. ಸೊ ಅದಕ್ಕೆ ನಾನು ಒಂದು ಬರುತ್ತೆ ನೋಡಿ ಮಲ್ಟಿ ಪರ್ಪಸ್ ಕ್ಲೀನರ್, ಅದರಿಂದ ಒರೆಸ್ಬಿಟ್ಟು ಗ್ಲಾಸಿಗೆ ಅದನ್ನ ಲಿಕ್ವಿಡ್ ಹಾಕಿ ಪೇಪರ್ ಇಂದ ಒರೆಸ್ತಾ ಇದ್ದೀನಿ. ಸೊ ಈ ಮನೇನ ಒರೆಸೋದು ಕ್ಲೀನಾಗಿ ಇಡೋದಕ್ಕೆ ತುಂಬಾನೇ ಕಷ್ಟ ಆಗುತ್ತೆ, ಯಾಕೆಂತಂದ್ರೆ ಎಲ್ಲ ಗ್ಲಾಸ್ ಮತ್ತೆ ವೈಟ್ ಇರೋದ್ರಿಂದ ಯಾವಾಗ್ಲೂ ಮಾಡ್ತಾನೆ ಇರಬೇಕು. ನಾನು ಈಗ ಎಲ್ಲ ಬಾತ್ರೂಮ್ ಕನ್ನಡಿಗಳೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ. ನಾನು ಇಷ್ಟೆಲ್ಲ ಫಾಸ್ಟ್ ಆಗಿ ಮಾಡ್ತಾ ಇಲ್ಲ, ಅದನ್ನ ಫಾಸ್ಟ್ ಫಾರ್ವರ್ಡ್ ಅಲ್ಲಿ ಇಟ್ಟಿದ್ದೀನಿ. ಸೊ ನಿಮ್ಗೆ ಹಂಗ ಅನ್ಸುತ್ತಷ್ಟೇ. ಗ್ಲಾಸ್ ಎಲ್ಲ ಒರೆಸಿದ್ದಾಯ್ತು, ಈಗ ನಾನು ಡೋರ್ಸ್ ನ ಒರೆಸಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ಡೋರ್ ನ ಜಸ್ಟ್ ನೀರಲ್ಲಿ ಒದ್ದೆ ಬಟ್ಟೆ ಮಾಡ್ಕೊಂಡು ಒರೆಸ್ತಾ ಇದ್ದೀನಿ ಅಷ್ಟೇ. ಕ್ಲೀನ್ ಆದ್ಮೇಲೆ ನೋಡಿ ನಮ್ಮ ಅಡಿಗೆ ಮನೆ ಯಾವ ತರ ಆಯ್ತು, ಫುಲ್ ಎಣ್ಣೆ ಜಿಡ್ಡ ಎಲ್ಲ ಕುತ್ಕೊಂಡಿತ್ತು. ಸೊ ಆ ಎಣ್ಣೆ ಜಿಡ್ಡ ಎಲ್ಲ ಹೋಯ್ತು, ಈಗ ಒಂದ್ ಲೆವೆಲ್ಗೆ ಪಳ ಪಳ ಅಂತ ಹೊಳಿತಾ ಇದೆ. ನಾನು ಫ್ರಿಡ್ಜ್ ಎಲ್ಲ ಇವತ್ತು ಡೀಪ್ ಕ್ಲೀನ್ ಮಾಡಕ್ಕೆ ಹೋಗಿಲ್ಲ, ಯಾಕಂದ್ರೆ ಅಪ್ಪ ಅಮ್ಮ ಬಂದಾಗ ಎಲ್ಲದು ಕ್ಲೀನ್ ಆಗಿತ್ತು, ಅಮ್ಮ ಎಲ್ಲ ಮಾಡ್ಕೊಟ್ಟಿದ್ದಾರೆ. ಈಗ ಮನೆ ಕ್ಲೀನ್ ಎಲ್ಲ ಮಾಡಿದಾಯ್ತು, ಸ್ನಾನನು ಆಯ್ತು, ಈಗ ಟೈಮ್ ಸುಮಾರು 1 ಗಂಟೆ ಆಗಿದೆ. ಇಷ್ಟೇ ನೋಡಿ, ನಾನು ಸ್ವಲ್ಪ ಇದೆ ಅಂತ ಅನ್ಕೊಂಡಿದ್ದೆ, ಆದ್ರೂ ಟೈಮ್ ಸುಮಾರು ಹೊತ್ತು ತಗೊಳ್ತು. ಎಲ್ಲವೂ ಕ್ಲೀನ್ ಆಯ್ತು, ಫುಲ್ ಕಿಚನ್ ಎಲ್ಲಾನು ಕ್ಲೀನ್ ಮಾಡಿದ್ದೀನಿ. ರೂಮ್ ಅಷ್ಟೇ, ನಾಳೆ ಒಂದ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರೆ ಆಯ್ತು. ವರ್ಕಿಂಗ್ ಇದ್ದವ್ರಿಗೆ ಇಷ್ಟ ಆಗುತ್ತೆ ಯಾವಾಗ್ಲೂ, ನಾರ್ಮಲ್ ಡೇಸ್ ಅಲ್ಲಿ ಮಾಡ್ಕೊಳಕ್ ಆಗಲ್ಲ, ವೀಕೆಂಡ್ ಅಲ್ಲಿ ಎಲ್ಲ ಕೆಲಸ ಒಟ್ಟಿಗೆ ಬರುತ್ತೆ. ಸೊ ಇವಾಗೆಲ್ಲ ಆಯ್ತು, ತುಂಬಾ ಟಯರ್ಡ್ ಕೂಡ ಆಗಿದೆ, ಬೆಳಗ್ಗೆಯಿಂದ ಏನ್ ತಿಂದಿಲ್ಲ, ಮಿಡಲ್ ಅಲ್ಲಿ ಟೀ ಒಂದ್ ಬ್ರೆಡ್ ತಿಂದಿದ್ದೆ ಅಷ್ಟೇ. ಇವಾಗ ಈಸಿ ಆಗಿರ್ಲಿ ಅಂತ ಹೇಳಿ ಪುಳಿಯೋಗರೆ ಮಾಡೋಣ ಅಂತ ಇದ್ದೀನಿ. ಇದು ನಾರ್ಮಲ್ MTRದು ಕಳಿಸೋ ತರ ಏನಲ್ಲ, ಇದು ಪ್ರಸಾದ ಪುಳಿಯೋಗರೆ ಅಂತ ಹೇಳಿ. ಸೊ ಈಗ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು, ಬನ್ನಿ ಅಡುಗೆನು ಮಾಡೋಣ. ಈಗ ನಾನು ಅನ್ನಕ್ಕೆ ಇಟ್ಕೊಳ್ತಾ ಇದ್ದೀನಿ, ಹಾಗೆ ಈ ಕಡೆ ಪುಳಿಯೋಗರೆ ಗೊಜ್ಜುನ್ ಕೂಡ ಪ್ರಿಪೇರ್ ಮಾಡ್ಕೊಳ್ತಾ ಇದ್ದೀನಿ. ನಾನ್ ಮಾಡ್ತಾ ಇರೋದು ಪ್ರಸಾದ ಪುಳಿಯೋಗರೆ. ದೇವಸ್ಥಾನದಲ್ಲಿ ಎಲ್ಲ ಕೊಡ್ತಾರೆ ನೋಡಿ ಪುಳಿಯೋಗರೆ, ಅದು ತುಂಬಾ ಇಷ್ಟ ಆಗತ್ತೆ, ಎಲ್ರಿಗೂ ಇಷ್ಟ ಆಗತ್ತೆ. ಅದೇ ತರಾನೇ ಆಗತ್ತೆ ಈ ಒಂದು ಪುಳಿಯೋಗರೆ, ನಮ್ಗಷ್ಟು MTR ಪುಳಿಯೋಗರೆ ಇಷ್ಟ ಆಗಲ್ಲ. ಇದನ್ ಮಾಡಕ್ಕಿಂತ ಮುಂಚೆ ಅದನ್ನ ಮಾಡ್ತಾ ಇದ್ವಿ, ಬಟ್ ಇದನ್ ಕಲ್ತ್ಕೊಂಡ ಮೇಲಿಂದ ಅಂತೂ ಅದನ್ನ ಮಾಡ್ತಾನೆ ಇಲ್ಲ ನಾನು. ಮುಂದೆ ಒಂದಿನ ನಿಮ್ಗೆ ಈ ಒಂದು ರೆಸಿಪಿನ ಕೂಡ ಡೀಟೇಲ್ ಆಗಿ ತೋರಿಸ್ತೀನಿ. ಇವತ್ತು ನಮ್ಮ ಒಂದು ಅಡಿಗೆ ಮನೆ ಡೀಪ್ ಕ್ಲೀನ್ ಆಯ್ತು, ಇನ್ನು ನೆಕ್ಸ್ಟ್ ಬೆಡ್ರೂಮು ಮತ್ತೆ ಅದೆಲ್ಲ ಇದೆ, ಬಟ್ಟೆ ಎಲ್ಲ ಎತ್ತಿಟ್ಕೊಂಡ್ರೆ ನಮ್ಮ ಹಬ್ಬದ ಕ್ಲೀನಿಂಗ್ ಎಲ್ಲ ಮುಗಿಯುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು, ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನಿಮ್ ಜೊತೆ ಹಿಂಗೆಲ್ಲ ಮಾತಾಡ್ಕೊಂಡು ಮನೆ ಕೆಲಸ ಮಾಡಿದ್ ನನಗೂ ತುಂಬಾ ಖುಷಿ ಆಯ್ತು. ಈ ಪುಳಿಯೋಗರೆ ಗೊಜ್ಜನ ನಿಮ್ಗೆ ತೋರಿಸ್ತಾ ಇದ್ದೀನಿ, ಆದ್ರೆ ಇದಕ್ಕೊಂದು ಒಂದು ಪೌಡರ್ ಹಾಕ್ತೀನಿ, ಅದನ್ನ ನಾನು ಮನೇಲೆ ಮಾಡ್ಕೊಂಡಿರುವಂತ ಪುಡಿ, ಅದನ್ನ ಮಾತ್ರ ನೀವು ಇದರಲ್ಲಿ ನೋಡಕ್ ಆಗಲ್ಲ. ಇನ್ನೊಮ್ಮೆ ನಾ ಒಂದು ರೆಸಿಪಿನ ಡೀಟೇಲ್ ಆಗಿ ನಿಮ್ಮ ಹತ್ರ ಶೇರ್ ಮಾಡ್ತೀನಿ.
ಸೊ ಸ್ನೇಹಿತರೆ, ಇವತ್ತಿನ ವ್ಲಾಗ್ ಇಷ್ಟೇ ಆಗಿತ್ತು. ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ನನಗೂ ಒಂಥರ ನಿಮ್ಮೆಲ್ಲರ ಜೊತೆ ಮಾತಾಡ್ಕೊಂಡು ಮಾಡಿದ್ದು ತುಂಬಾನೇ ಖುಷಿ ಆಯಿತು. ಹಾಗೆ ನಿಮಗೆ ಈ ವ್ಲಾಗ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಯಾರಾದರೂ ಹೊಸಬ್ರು ನಮ್ಮ ಚಾನೆಲ್ ಅನ್ನು ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲೇ ಕಾಣುವಂಥ ಬೆಲ್ ಐಕಾನ್ ನ ಕ್ಲಿಕ್ ಮಾಡಿದ್ರೆ ನನ್ನ ಮುಂದಿನ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಹೋಗುತ್ತೆ. ಹಾಗೆ ನಾನು ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಲ್ಲಿ ಎಲ್ಲ ಇದ್ದೀನಿ. ನೀವು ಫಾಲೋ ಮಾಡೋಕ್ಕೆ ಇಷ್ಟ ಆಯ್ತು ಅಂತಂದ್ರೆ ಅಲ್ಲಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಇರುತ್ತೆ, ನೀವು ಅಲ್ಲಿ ಹೋಗ್ಬಿಟ್ಟು ನನ್ನ ಫಾಲೋ ಮಾಡ್ಬೋದು. ಹಾಗೆ ನನ್ನ ಮುಂದಿನ ಅಪ್ಡೇಟ್ ನೀವು ತಿಳ್ಕೊಳ್ಬಹುದು. ಮತ್ತೆ ಇನ್ನೊಂದು ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಿಮ್ಮೆಲ್ಲರಿಗೂ ಸಿಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್ ಬಾಯ್, ಟೇಕ್ ಕೇರ್.